ಸಾಹಿತ್ಯ ಬರೀ ಸಹೃದಯರಿಗಾಗಿ ತಿಳ್ಕೊಳ್ಬೇಕು ಅನ್ನೋದು ಹಬಾಬಿದ್ದಂಥವ್ರಿಗೆ ಸಮಾಜವನ್ನು ಬದಲು ಮಾಡುವಲ್ಲ. ಯಾಕೆಂದ್ರೆ ಇದು ಕಾಂತಾ ಸಮೇತ ಸಾಹಿತ್ಯ ಅನ್ನೋದು. ಕಾಂತಾ ಸಮೇತ ಗೊತ್ತದ ನಿಮಗ, ಒಬ್ಬ ವ್ಯಕ್ತಿ ಪ್ರೀತಿಯ ವ್ಯಕ್ತಿ ನಮ್ಗೆ ತಿಳಿಸಿ ಹೇಳುವಂಥದ್ದು. ಈ ಎಲ್ಲ ನೆಲೆಯಲ್ಲೇ ಇದೊಂದು ಸಾಹಿತ್ಯ ಇವತ್ತು ನಮ್ಮದು ಜನಮುಖಿ ಆಗಬೇಕು ಮತ್ತು ಜನರಿಗೆಲ್ಲ ಬೇಕಾಗುವಂಥದ್ದಾಗಬೇಕು. ಆ ದಿಸೆಯಲ್ಲೇ ನಮ್ಮ ಇವತ್ತಂತೆ ಗೋರು ಚಂದ್ರಬಸಪ್ಪನವ್ರು ಆರಿಸಿದ್ದು ಬಹಳ ಯೋಗ್ಯ ಅದ, ಒಳ್ಳೆಯ ವ್ಯಕ್ತಿಗಳಿದ್ದಾರೆ. ಆದರೆ ಅವ್ರದ್ದು ಒಂದಿಷ್ಟು ಇಂಟರ್ವ್ಯೂದಲ್ಲಿ ನೋಡಿದ್ದು ನಾವು, ಒಂದು ವಿಷಯ ನಮಗೆ ಕ್ಲಿಯರ್ ಆಗ್ತಾ ಇಲ್ಲ. ಕನ್ನಡ ಹೌದು, ಕರ್ನಾಟಕದಲ್ಲಿ ಕನ್ನಡ ಮೇನ್ ಆಗಬೇಕಾಗಿದೆ ಎಲ್ಲ ಕಡೆ ಪ್ರಾಥಮಿಕ ಹಂತದಲ್ಲಿ ಎಲ್ಲನೂ ಆಗಬೇಕು. ಕರೆಕ್ಟ್, ಇದನ್ನಕ್ಕಿಂತ ಒತ್ತಾಯ ನಾವು ಅದು ಮಾಡಬೇಕು, ಕಾನೂನು ಮಾಡಿ ಅನ್ನೋದ್ರಿಂದ. ಯಾಕೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಅದು ರಿಜೆಕ್ಟ್ ಆದಂಗೆ ಆಗಿದೆ. ಯಾಕಂದರೆ ಎಲ್ಲ ಬೇರೆ ಬೇರೆ ಭಾಷೆಗಳು ಇದ್ದಂಥ ಜನಕ್ಕೆ ಅವರು ಮಾತ್ರ ಭಾಷೆಯಲ್ಲಿ ಕಲಿಯೋದು ಅಥವಾ ಇನ್ನೊಂದು ಅವ್ರ ತಂದೆ ತಾಯಿಗೆ ಬೇಕಾದಂಥ ಭಾಷೆಯಲ್ಲಿ ಕಲಿಬೇಕು ಅನ್ನೋದು ಇವತ್ತು ಕೋರ್ಟ್ ವರ್ಷದ ಮೂಡ. ಆ ವಿಷಯಕ್ಕೆ ಬೆನ್ನು ಹತ್ತಲಾರದ ನಮ್ಮ ಹಿರಿಯ ಸಾಹಿತಿಗಳು ಸಹಜವಾಗಿ ಇವತ್ತೊಂದು ವಿಷಯದ ಏನಪ್ಪ ಅಂದ್ರೆ, ನೀವು 10+2 ಕನ್ನಡ ಮಾಧ್ಯಮದಲ್ಲೇ ಫ್ರೀ ಎಜುಕೇಷನ್ ಎಲ್ಲರಿಗೂ ಕೊಡಿಸುವಂಥದ್ದು ಯಾಕೆ ಮಾಡಬಾರ್ದು? ಇಂಗ್ಲೀಷ್ ಇದ್ದು ಬೇಕು ಮತ್ತೆ ಇವತ್ತಿಲ್ಲ ಅಂತಲ್ಲ, ಕರ್ನಾಟಕ ಸರ್ಕಾರದಿದ್ದು ಸ್ಪಷ್ಟವಾಗಿ ಕನ್ನಡ ಮಾಧ್ಯಮದಲ್ಲಿ ಫ್ರೀ ಎಜುಕೇಷನ್ ಕೊಡ್ತೀವಪ್ಪ ನಾವು ಅಂತೇಳಿ ಅದರಲ್ಲಿ ಇಂಗ್ಲೀಷ್ ಒಂದು ಇಟ್ಟುಕೊಂಡು ಮಾಡಿದರೆ ಯಾರು ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕಲಿಲಿ ಸರ್ಕಾರದ ಶಾಲೆಗಳಲ್ಲಿ ಅವ್ರು ಫ್ರೀ ಎಜುಕೇಷನ್ ಕೊಡ್ರಿ ಸಹಜವಾಗಿ. ಮತ್ತು ಉದ್ಯೋಗ ಅಂತ ಬೇಗ ಇಂಗ್ಲೀಷ್ ಇಲ್ಲ ಅಂತಲ್ಲ, ಇಂಗ್ಲೀಷ್ ಒಂದು ಭಾಷೆ ಇರೋ ಬೇಗನ. ಆದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಬೇಕನ್ನುವಂಥಾದ್ರು ಅವ್ರು ಪ್ರೈವೇಟ್ದಲ್ಲಿ ಮಾಡ್ಕೊಳ್ಳಿ, ದುಡ್ಡಿದ್ದವ್ರು ಹೋಗಲಿಲ್ಲ. ದುಡ್ಡಿಲ್ಲದಂಥ ಮಕ್ಕಳಲ್ಲಿ ಹೋಗುವಂಥದ್ದು ಅಂತ ಅವಕಾಶ ಕೊಡಲಾರ್ದ ಅವರು ಸದ್ಯ ಮಕ್ಕಳು ಹೇಳುವಂಥದ್ದು ಫ್ರೀ ಎಜುಕೇಷನ್ ಕೊಟ್ಟು ಇವತ್ತು ಕೇಜ್ರಿವಾಲ್ ಮಾಡಿದ್ರೆ 10+2 ತನಕ ಫ್ರೀ ಎಜುಕೇಷನ್ ಮಾಡಿಬಿಟ್ಟಿದ್ದಾರೆ ಅವರು. ಅದರಿಂದ ಸಹಜವಾಗಿ ಯಾರು ಸರ್ಕಾರಿ ಶಾಲೆ ಕಲಿಬೇಕಂತ ನಿಮ್ಮ ಇಚ್ಛೆ ಆಯ್ತಪ್ಪ ಅಂದರೆ ಹಿಂಗದಪ್ಪ, ಅಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ರಿ, ಕ್ವಾಲಿಟಿ ಎಜುಕೇಷನ್ ಕೊಡ್ರಿ, ಅದಿಲ್ಲ ಇಲ್ಲ ನಮ್ಮಲ್ಲೇ. ಇದನ್ನ ಮೆಂದನೆ ಹೇಳ್ತಾ ಇದ್ದೀನಿ ನಮ್ಮ ಈ ವಾಹಿನಿ ಮೂಲಕ, ಹೇ ಚಿತ್ರ ಮೂಲಕ ಆಗಿರ್ಬೋದು, ಇವತ್ತಿನ H16 ನ್ಯೂಸ್ ಮೂಲಕ ಆಗಿರ್ಬೋದು, ಹೇಳ್ತಾ ಇದ್ದೀನಿ ಅಂದ್ರೆ ಅದನ್ನು ಮಾಡಿದರೆ ನಿಶ್ಚಿತವಾಗಿಯೂ ಕನ್ನಡ ಉಳಿತದೆ. ಮತ್ತು ಜೊತೆಗೆ ಬದುಕು ಭಾಷೆ ಕನ್ನಡನ ಮಾಡಬೇಕಾಗಿತ್ತಪ್ಪ ಅಂದರೆ ಇದು ಮೊದಲು ಮಾಡುವಂಥದ್ದು ಎಲ್ಲರೂ ಶಿಕ್ಷಣ ಹೇಳ್ಬೇಕು, ಅದು ಹೈಯರ್ ಎಜುಕೇಷನ್ ತನಕ ಆಯ್ತಪ್ಪ ಅಂದರೆ ಸಹಜವಾಗಿ ಇಲ್ದಂಥವ್ರಿಗೆ ಉಳ್ಳವ್ರಿಗಿಂತ ಐತೆ. ಇಂಗ್ಲೀಷ್ ಮಾಧ್ಯಮ ಮಾಡ್ತಾರೆ ಮಾಡಿ ತೆಗೆದಾಕೋದು ಅವಶ್ಯಕತೆ ಇಲ್ಲ. ಆದರೆ ಸರ್ಕಾರ ಏನು ದುಡ್ಡು ಕೊಡ್ತದೆ ಮತ್ತು ನಮಗೆ ಸಾಧ್ಯ ಅಂದರೆ ಫ್ರೀ ಎಜುಕೇಷನ್ ಮಾಡೋಕ್ಕೆ ಸಾಧ್ಯ ಅದ. ಯಾಕಂದ್ರೆ ಸ್ವತಃ ಇವತ್ತು ನಮ್ಮ ಏನಪ್ಪ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ, ನಾವು ವರ್ಷಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ ಕನ್ನಡಿಗರು ಅಂತೇಳಿ, 7 ಕೋಟಿ ಕನ್ನಡಿಗರು. ಮತ್ತು ಆ ಟ್ಯಾಕ್ಸಿನ ದುಡ್ಡು ಯಾರಿಗೆ ಹೋಗೋದು? ಸೆಂಟ್ರಲ್ ಗೌರ್ಮೆಂಟ್ ತೊಗೊಂಡಿಲ್ಲ ಅಂತಲ್ಲ, ಅದು ನಮ್ಮ ಎಜುಕೇಷನ್ ಕೊಡಲಿಲ್ಲ ಅದರಾಗಿಂದ. ಎಜುಕೇಷನ್ ಸೆಂಟ್ರದ ಮತ್ತು ಕನಕನ ಲಿಸ್ಟ್ನಾಗ ಅದ, ಅವರು ಕೊಡ್ತಾರೆ ಇವರು ಕೊಡ್ತಾರೆ, ಇವ್ರು ಕೊಡಲಿ ಕೇಂದ್ರದ ಕೊಡಲಿ, ಅದು ಕೇಂದ್ರ ಒತ್ತಡ ಆಗಲಿ ನಮ್ಮ ಸಿದ್ದರಾಮಯ್ಯವರು ಹೋಗಲಪ್ಪ ನಮ್ಗೆ 60,000 ಕೋಟಿ ರೂಪಾಯಿ ಕೊಡ್ತೀರಿ ಇನ್ನು ಎಕ್ಸ್ಟ್ರಾ ನಮ್ಗೆ ಎಜುಕೇಷನ್ ಕೊಡೋದು ಕೇಳಿ. ಇದನ್ನು ನಮ್ಮ ಸಾಹಿತಿಗಳು ಇವತ್ತು ಗೋರು ಚನ್ನಬಸಪ್ಪನವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ನರಹರಿ ನಮ್ಮ ನರಹಳ್ಳಿ ಬಾಲಸುಬ್ರಹ್ಮಣ್ಯಮ್ಮನಂಥವ್ರಾಗಿರ್ಬೋದು, ಇವರು ಕೇಳಲಿಲ್ಲ ರೀ, ಹೊಸ ಚಿಂತನೆ ಬರಲಿ. ಹೌದು, ಕನ್ನಡ ಮಾಧ್ಯಮ ಆಗ್ಬೇಕು ಎಲ್ಲರೂ ಬಯಸ್ತೀರಿ, 4 ದಿನ ಮಿನಿಮಮ್ ಆಗ್ಬೇಕು, 5 ಯಾಕಂತೀರಿ ನೀವು 4 ದಿನ 5 ದಿನ ನೀವು ಕ್ವಾಲಿಟಿ ಎಜು